ಹಾಯ್, ನಮಸ್ಕಾರ. ಬನ್ನಿ, ಇವತ್ತು ಅಡ್ಗೆ ಮಾಡ್ತಾ ಇದ್ದೀನಿ. ಒಂದು ಅಡ್ಗೆ ರೆಸಿಪಿ ತೋರಿಸ್ತೀನಿ ನಿಮ್ಗೆ. ನಿಜ ಚೆನ್ನಾಗಿರುತ್ತೆ, ಎಲ್ಲಾರ್ಗು ಇಷ್ಟ ಆಗುತ್ತೆ. ಮಾಡ್ಕೊಳ್ಳೋದು ಕೂಡ ಸುಲಭ. ಇವಾಗ ಪಾಲಕ್ ಸೊಪ್ಪು ತಗೊಂಡಿದ್ರು, ಪಾಲಕ್ ಸೊಪ್ಪಾಗಿ ಪಪ್ಪು ಮಾಡ್ತೀನಿ ಬೇಳೆ ಹಾಕಿ. ನಿಜ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಒಂದು ನಂಚ್ಕೊಳಕ್ ಏನಾದ್ರು ಬೇಕಲ್ಲ. ಪಲ್ಯ ಏನು ಮಾಡ್ತಾ ಇಲ್ಲ, ಮೈಸೂರು ಬೋಂಡ ಮಾಡ್ತೀನಿ. ಒಂಚೂರು ಪಾಯಸ ಮಾಡ್ತೀನಿ, ಕಡಲೆಬೇಳೆ ಪಾಯಸ. ಸ್ವಾತಿ ಬರ್ತೀನಿ ಇಲ್ಲ, ಅದಕ್ಕೋಸ್ಕರ ಬೆಲ್ಲ ಹಾಕಿ ಮಾಡ್ತಾ ಇದ್ದೀನಿ. ಕಡಲೆಬೇಳೆ ಪಾಯಸ ತೋರಿಸ್ತೀನಿ ನಿಮ್ಮೆಲ್ಲರಿಗೂ. ಸುಲಭ ಕೂಡ ಇದು ಮೈಸೂರು ಬೋಂಡ ಅಂತ 5 ನಿಮಿಷಕ್ಕೆಲ್ಲ ಮಾಡ್ಕೋಬೋದು, ಎಷ್ಟು ಸಿಂಪಲ್ ಅಂತ ತೋರಿಸ್ತೀನಿ. ಬನ್ನಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಬನ್ನಿ ತೋರಿಸ್ತೀನಿ. ನೋಡಿ, ಇಲ್ಲಿ ನಾನು ಕುಕ್ಕರ್ ಇಟ್ಕೊಂಡು ನೀರು ಹಾಕ್ಕೊಂಡಿದ್ದೀನಿ. ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ, ಒಂದೆರಡು ಲೋಟ ನೀರು ಹಾಕೊಂಡಿದ್ದೀನಿ. ನೋಡಿ, ನಾನು ಒಂದು ಬಟ್ಲು ಈ ಬಟ್ಲು ಅಲ್ತಿಲಿ ಒಂದು ಬಟ್ಲು ಬೇಳೆನ ತೊಳೆದು ಇಟ್ಕೊಂಡಿದ್ದೀನಿ. ತೊಗರಿಬೇಳೆ ಹಾಕ್ತಾ ಇದ್ದೀನಿ. ಅಲ್ಲಿ ಇಲ್ಲಿ ಬಂದ್ರೆ ನೋಡಿ, ಇಲ್ಲಿ ಒಂದು ಕಟ್ ಪಾಲಕ್ ಸೊಪ್ಪು, 3 ಟೊಮೊಟೊ, 1 ಈರುಳ್ಳಿ, ಇನ್ನೊಂದು 4 ಹಸಿಮೆಣಸಿನ್ಕಾಯಿ. ಖಾರಕ್ಕೆ ಎಷ್ಟು ಬೇಕಷ್ಟು ಫಸ್ಟು ಸೊಪ್ಪು ತುಂಬೋಣ. ಎಲ್ಲ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನಾನು 3 ಟೊಮೆಟೊ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, ನಾಟಿ ಟೊಮೆಟೊನೇ ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲೊಂದು 6 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಒಂದು ಇನ್ನೊಂದು ಕಟ್ ಮಾಡಿಕೊಂಡಿದ್ದೀನಿ ಒಗ್ಗರಣೆಗೆ ಹಾಕೋಣ. ಇದನ್ನಿಷ್ಟು ಹಾಕಿ ಇದನ್ನು ಒಂದು ಮುಚ್ಚಲ ಮುಚ್ಚಿ ಒಂದು 3 ಕೂಗು ಕೂಗಿಸ್ಕೊಳ್ಳೋಣ. ಜಾಸ್ತಿ ಬೇಳೆ ಹಾಕೋದ್ನಲ್ಲ, ಅದು ಬೇರೆ. ಇದು 3 ಕೂಗು ಕೂಗಲಿ, ಇದು ಕೂಗಷ್ಟಲ್ಲಿ ಪಕ್ಕಕ್ಕೆ ಇಟ್ಬಿಡ್ತೀನಿ, ಅದ್ರ ಬಾರ ಅದು ಕೂಗಲಿ. ಇಲ್ಲಿ ಇಟ್ಟಿದ್ದೀನಿ. ಇವಾಗ ನಾನು ಕಡಲೆಬೇಳೆ ಪಾಯಸಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಒಂದು ಇಲ್ಲಿ ನೋಡಿ, ಎಲಕ್ಕಿ ರುಬ್ಬೋಗಿ ತೋರಿಸ್ತೀನಿ. ಎಲಕ್ಕಿ ಬೇಡ, ನಾನು ಇಷ್ಟು ಒಂದು 2 ಸ್ಪೂನು ಅಕ್ಕಿ ತಗೊಂಡಿದ್ದೀನಿ. ಹುರ್ಕೊಳ್ಳೋಣ ಇದನ್ನ. ಏನ್ ಗೊತ್ತಾ, ಇದು ಕಡಲೆಬೇಳೆ ಪಾಯಸನ ನಮ್ಮಲ್ಲಿ 2-3 ತರ ಮಾಡ್ತಾರೆ. ನಮ್ಮ ಹಳ್ಳಿಲಿ ರವೆ ಹಾಕಿ ಮಾಡ್ತಾರೆ, ಕಾಯಿ ಅಕ್ಕಿ ರುಬ್ಬಾಕಿ ಮಾಡ್ತಾರೆ. ನಾನು ಕಾಯಿ ಅಕ್ಕಿ ಹಾಕಿ ಮಾಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿರುತ್ತೆ ಕೂಡ. ತೋರಿಸ್ತೀನಿ, ಇದನ್ನು ಹುರ್ಕೊಳ್ಳೋಣ ಸ್ವಲ್ಪ. ಆಮೇಲೆ ಇಲ್ಲೊಂದು 2 ಸ್ಪೂನ್ ಗಸಗಸೆ ಇಟ್ಕೊಂಡಿದ್ದೀನಿ, ಹಾಕೊಳ್ಳೋಣ. ಫಸ್ಟ್ ಇದನ್ನೊಂಚೂರು ಕೆಂಪು ಹುರ್ಕೋತೀನಿ. ನೋಡಿ, ಹುರ್ಕೊಂಡಿದ್ದೀನಿ ಕೂಡ. ಇವಾಗ ಗಸಗಸೆ ಹಾಕೋತಾ ಇದ್ದೀನಿ, ಗಸಗಸೆ ಹಾಕಿ ಒಂಚೂರು ಚಿಟಪಟ ಅಂದಿ ಮತ್ತೆ ಗಸಗಸೆ ಹಾಕ್ಬಿಟ್ರೆ ಸೀದೋಗತ್ತೆ ಅನ್ಬಿಟ್ಟು ನಾನು ಅಕ್ಕಿ ಹುರ್ಕೊಂಡೆ. ನೋಡಿ ಅಂತ ಅದೆ, ಸಾಕು ಆರ್ಬೇಕಿದು, ಇಷ್ಟ ಆರ್ಲಿ ಇವಾಗಿದು. ಇವಾಗ ಮತ್ತೆ ಕುಕ್ಕರ್ ಇಕ್ಕೋತಾ ಇದ್ದೀನಿ ನಾನು. ನೋಡಿ, ಕುಕ್ಕರ್ ಇಟ್ಕೊಂಡಿದ್ದೀನಿ, ಒಂದು 3 ಲೋಟ ಇದರಲ್ಲಿ 3 ಬಟ್ಲು ನೀರು ಹಾಕೊಂಡಿದ್ದೀನಿ ನಾನು. 2 ಸ್ಪೂನು ಹೆಸರು ಬೇಳೆ ಹಾಕಿದ್ದೀನಿ, ಒಂದು 5 ಸ್ಪೂನ್ ಅಷ್ಟು ಒಂದಿಷ್ಟು ಕಡಲೆಬೇಳೆ ಹಾಕೊಂಡಿದ್ದೀನಿ, ಅದನ್ನು ತೊಳೆದಿಟ್ಕೊಂಡಿದ್ದೀನಿ. ಏನು ಗೊತ್ತಾ, ಹೆಸರು ಬೇಳೆ ಹಾಕಿದ್ದು ಒಂದು ಸ್ವಲ್ಪ ತಂಪು ಕೂಡ, ಆಮೇಲೆ ಗಟ್ಟಿ ಬರುತ್ತೆ, ರುಚಿ ಚೆನ್ನಾಗಿರುತ್ತೆ ಅಂತ ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ಏನ ಅದು ಮುಚ್ಚ ಕೊಡು, ಹೆಸರು ಬೇಳೆನ ಕಡಲೆಬೇಳೆ ಹೆಸರು ಬೇಳೆ 2 ಹಾಕಿ ಇದನ್ನು 3 ಕೂಗು ಕೂಗಿಸ್ಕೊಳ್ಳ ಕೂಗ್ಲಿ, ಇದು 2 ಕೂಗ್ಲಿ, ಇದಾಗ್ಲಿ. ಆಮೇಲೆ ರುಬ್ಕೊಳ್ಳೋಣ ಕಡಲೆಬೇಳೆ ಪಾಯಸಕ್ಕೆ, ಒಂದು ಆದ್ಮೇಲೆ ಒಂದು ತೋರಿಸ್ ನೋಡಿ. ಇದೆಲ್ಲ ಹಾರಿದೆ, ಹಾಕೊಳ್ಳೋಣ. ಗಸಗಸೆ ಅಕ್ಕಿ ಮತ್ತೆ ಇಲ್ಲಿ ಒಂದು 1/2 ಹೋಳು ತೆಂಗಿನಕಾಯಿ ಹಾಕೊಂಡಿದ್ದೀನಿ, ಹಸಿ ತೆಂಗಿನಕಾಯಿನೇ. 3 ಏಲಕ್ಕಿ ಹಾಕಿದ್ದೀನಿ. ಇಷ್ಟು ಫಸ್ಟ್ ಪೌಡ್ರ್ ಮಾಡ್ಕೋತೀನಿ, ಆಮೇಲೆ ನೀರು ಹಾಕೋತೀನಿ. ನೋಡಿ, ಪೌಡ್ರ್ ಮಾಡ್ಕೊಂಡಿದ್ದೀನಿ, ಇವಾಗ ನೀರು ಹಾಕೊಂಡು ಸ್ವಲ್ಪ ಗಟ್ಟಿಗೆ ರುಬ್ಕೊಳ್ಳೋಣ. ನುಣ್ಣು ರುಬ್ಕೊಂಬತ್ತೀನಿ, ಫುಲ್ ಫೈನ್ ಆಗಿ ನುಣ್ಣು ರುಬ್ಬೋಣ. ನೋಡಿ, ಎಲ್ಲ ಕೂಗಿಸ್ಕೊಂಡಿದ್ದೀನಿ, ಇದಂತೂ 1-4 ಕೂಗಿಸ್ಕೊಂಡಿದ್ದೀನಿ. ಒಂಚೂರು ಚೆನ್ನಾಗಿ ಕೂಗಿಸ್ಕೋಬೇಕು, ಬೇಯ್ಬೇಕದು ಕೂಡ.
ನೋಡಿ ಚೆನ್ನಾಗಿ ಬೆಂದಿದೆ ಕೂಡ ನೋಡಿ ಆಗಿದೆ. ಮತ್ತೆ ಸ್ಟವ್ ಹಚ್ಕೊಳ್ಳೋಣ. ಸ್ಟವ್ ಹಚ್ಕೊಂಡು ಈಗ ನಾನೇನು ಇಲ್ಲಿ ನೋಡಿ ನುಣ್ಣಗೆ ರುಬ್ಕೊ ಬಂದಿದ್ದೀನಿ, ಅದನ್ನ ಹಾಕ್ತಾ ಇದ್ದೀನಿ. ಇದಕ್ಕೇನೆ ಲಾಸ್ಟಲ್ಲಿ ಬೆಲ್ಲ ಹಾಕೋಣ. ಇದನ್ನು ತೊಳೆದು ಒಂದು ಸ್ವಲ್ಪ ಹಾಕೋತೀನಿ. ಏನಕ್ಕೆ ಅಂದರೆ ಅಕ್ಕಿ ಹಾಕಿದೀವಲ್ವ ಗಟ್ಟಿ ಕೂಡ ಬರುತ್ತೆ. ಸ್ವಲ್ಪ ನೋಡಿಕೊಂಡು ಬೇಕಂದ್ರೆ ಆಮೇಲೆ ಹಾಕೊಡೋಣ ನೋಡ್ತೀನಿ. ಇಲ್ಲ ಇನ್ನೊಂದು ಸ್ವಲ್ಪ ಹಾಕೋತೀನಿ, ಗಟ್ಟಿ ಕೂಡ ಆಗುತ್ತೆ, ತೋರಿಸ್ತೀನಿ ನಿಮಗೆ. ಅದು ಬೇಯಲಿ, ಇನ್ನೊಂದು ಒಂದು ಎರಡು ಮೂರು ನಿಮಿಷ ಬೇಯಲಿ. ಬೆಂದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಇದಕ್ಕೆ ಒಂಚೂರು ನೋಡಿ ನೋಡಿ ಬೆಂದೇ ಹೋಗಿದೆ, ಸಾಕು. ಇನ್ನೊಂದು ಎರಡು ಮೂರು ನಿಮಿಷ ಬೇಯಿಸೋಣ, ಆಮೇಲೆ ಬೆಲ್ಲ ಹಾಕೋಣ. ಬೆಲ್ಲ ಹಾಕೋದ್ರಿಂದ ನೀವು ಈಗಲೇ ಹಾಕ್ಬಿಟ್ರೆ ಬೆಲ್ಲ ಕಡಲೆಬೇಳೆ ಗಟ್ಟಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ತೆಗೆದು ಪಕ್ಕಕ್ಕೆ ಇಡೋಣ ಇವಾಗ, ಅದರ ಪಾರ್ಗ ಅದು ಬೇಯ್ತಾ ಇರಲಿ. ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇಡೋಣ. ಏನಂದರೆ ಫುಲ್ಲು ಮುಚ್ಚಿಬಿಟ್ರೆ ಉಕ್ಕೋಗುತ್ತೆ, ಒಂಚೂರು ನೋಡ್ಕೊಳ್ಳೋಣ. ಆಗೋದೇ ಇಲ್ಲ, ಆಮೇಲೆ ಮುಚ್ಕೊಳ್ಳೋಣ. ಮತ್ತೆ ನಾನೇನಿಲ್ಲಿ ಹುರ್ಕೊಂಡಿದ್ದೆ ಅದೇ ಪ್ಯಾನ್ ಇಟ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ಚೂರು ದ್ರಾಕ್ಷಿ ಗೋಡಂಬಿ ಹುರ್ಕೋತೀನಿ. ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ, ಗೋಡಂಬಿ ಹಾಕೋತಾ ಇದ್ದೀನಿ, ಒಂದು 10 ಪೀಸ್ ಗೋಡಂಬಿ ಹಾಕಿದ್ದೀನಿ. ಒಂಚೂರು ಕೆಂಪು ಆಗಲಿ, ಆಮೇಲೆ ದ್ರಾಕ್ಷಿ ಹಾಕ್ತೀನಿ. ಕೆಂಪಾಗಿದೆ ಕೂಡ, ಇವಾಗ ದ್ರಾಕ್ಷಿ ಹಾಕೋತಾ ಇದ್ದೀನಿ. ಇದು ಉಕ್ತಾರ ನೋಡಿ, ಹಿಂಗೇನ ಮುಚ್ಚಿದ್ರೆ ಉಕ್ಕೋಯ್ತದೆ. ಕುದೀಲಿ ಕೂಡ ಅದನ್ನು ಒಂದೆರಡು ನಿಮಿಷ ಆಗಿದೆ ಕೂಡ, ಆಫ್ ಮಾಡಿದ್ದೀನಿ. ಅದಾಗ್ಲಿ, ಇದೊಂದು ಇನ್ನೊಂದು ನಿಮಿಷ ಬೇಯಲಿ. ಬೇಯ್ತಾ ಇದೆ, ಸಣ್ಣಗೆ ಮಾಡಿದ್ದೀನಿ ಕೂಡ. ಇಲ್ಲಿ ಇವಾಗ ನಾವು ಇಲ್ಲಿ ಬಂದ್ರೆ ನೋಡಿ, ಇದು ಕೂಡ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಬಸ್ಕೊಂಡಿದ್ದೀನ, ಚೆನ್ನಾಗಿ ಮಸ್ಕೋತೀನಿ. ಎಲ್ಲ ತೆಗೆದು ಮಸ್ಕೋತೀನಿ ಚೆನ್ನಾಗೆ. ಬೇಳೆ ತೆಂಗಿಲ್ಲ, ಬೇಳೆ ಬೆಂದೋಗವೆ. ಸ್ವಲ್ಪ ತೆಗೆದ್ಬಿಟ್ಟು ಬಸಿದ್ರೆ, ಬಸ್ದ್ಬಿಟ್ಟು ನೀರು ತೆಗೆದ್ಬಿಟ್ಟು ಮಸ್ಕೊಂಡ್ರೆ ಚೆನ್ನಾಗೆ ನುಣ್ಣಗಾಗತ್ತೆ ಅಂತಷ್ಟೆ. ನೋಡಿ ಎಲ್ಲ ಕ್ಲೀನಾಗಿ ಬಸ್ಕೊಂಬರ್ತೀನಿ ನೋಡಿ. ಚೆನ್ನಾಗಿ ಗಟ್ಟಿಗೆ ಕೂಡ ಹಾಕಿದ್ದೀವಿ, ಗಟ್ಟಿಗೆ ಆಗಿದೆ. ನಾನು ಅಕ್ಕಿ ಎಲ್ಲ ಹುರಿದು ಚೆನ್ನಾಗಿ ರುಬ್ಬಾಕಿದ್ದೀರ ನೋಡಿ, ಚೆನ್ನಾಗಿ ಗಟ್ಟಾಯಿತು. ಇವಾಗ ಚೆನ್ನಾಗಿ ಬೆಂದಿದೆ ಒಂದು 3-4 ನಿಮಿಷ. ನಾನು ಒಂದು ಬಟ್ಲು ಕಡಲೆಬೇಳೆ ತೊಗೊಂಡಿದ್ದೆನಲ್ಲ, ಅದರಲ್ಲೇ ಒಂಚೂರು ಜಾಸ್ತಿನೇ ಬೆಲ್ಲ ಹಾಕೊಂಡಿದ್ದೀನಿ. ನಿಮ್ಗೆ ಸಿಹಿ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ, ನಾನು ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದೀನಿ. ಸಿಮ್ ಮೇಲೆ ಕೂಡ ಇಕ್ಕಡಣ ಇಕ್ಕಣ ಆಗಲಿ, ಅದು ಕರಗಲಿ. ಒಂಚೂರು ಬೆಲ್ಲ, ಒಂದು ನಿಮಿಷ ಈ ಕಡೆಗೆ ಬಂದರೆ ನೋಡಿ, ನಾನು ಹೇಳಿ ತೋರಿಸು. ಇದನ್ನು ಚೆನ್ನಾಗಿ ಮಸ್ಕೊಂಡಿದ್ದೀನಿ ಕೂಡ. ಸೌಟೆಲ್ಲ ಆಯ್ತಪ್ಪ, ಚೆನ್ನಾಗಿ ಮಸ್ಕೊಂಡು ಇಕ್ಕೊಂಡಿದ್ದೀನಿ, ಆಗಿದೆ ಕೂಡ. ಇವಾಗ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕೊಳ್ಳೋಣ, ಚೆನ್ನಾಗಿರುತ್ತೆ ರುಚಿ, ಚೆನ್ನಾಗಿರುತ್ತೆ ಟೇಸ್ಟು. ಸಾಕು, ಸಾಸಿವೆ ಹಾಕೋತಾ ಇದ್ದೀನಿ. ಇದಿಲ್ಲಿ ಜೀರಿಗೆ ಹಾಕೋತಾ ಇದ್ದೀನಿ, ಸ್ವಲ್ಪ ಮೀನಿದೆ ಜೀರಿಗೆ, ಜೀರಿಗೆ ಹಾಕಿದ್ದೀನಿ ನೋಡಿ. ಇಲ್ಲಿ ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿ, ಒಂದು ಒಣಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಒಂದು ಈರುಳ್ಳಿ, ಸ್ವಲ್ಪ ಇಂಗು. ಇಷ್ಟು ಹಾಕಿ ಚೆನ್ನಾಗೆ ಹುರ್ಕೊಂಡ್ಬರ್ತೀನಿ ಇದನ್ನ.
ಸ್ವಲ್ಪ ಕೆಂಪಾಗ್ಲಿ ನೋಡಿ. ಸಿ ಎಲ್ಲ ಕರೆಕ್ಟ್ ಆಗಿದೆ, ಒಂಚೂರು ನೋಡಿದೀನಿ ಕೂಡ ಎಲ್ಲ ಗಟ್ಟಿಯಾಗಿದೆ. ಇವಾಗ ಇಲ್ಲಿ ನಾವೇನು ಹುರ್ಕೊಂಡಿದ್ದೋ ದ್ರಾಕ್ಷಿ ಗೋಡಂಬಿ ಹಾಕ್ತಾ ಇದ್ದೀನಿ. ಆಯಿತು ಕೂಡ, ಇದು ಇನ್ನು ಆರದ್ಮೇಲೆ ಗಟ್ಟಿಯಾಗುತ್ತೆ. ಕಾಣಿಸ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿದೆ. ಇಷ್ಟಿದ್ರೆ ಸಾಕು, ತುಂಬ ರುಚಿ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ, ಇಷ್ಟ ಆಗುತ್ತೆ ಎಲ್ಲಾರ್ಗು. ಸಖತ್ತಾಗಿರುತ್ತೆ ಬೆಲ್ಲ ಹಾಕಿ ಮಾಡಿರೋದ್ರಿಂದ. ಇದಾಯ್ತು ಕೂಡ, ಇದು ಮುಚ್ಚಿಬಿಟ್ಟು ಹಾಫ್ ಮಾಡ್ಬಿಡ್ತೀನಿ. ಇದು ಆಯ್ತು. ಇವಾಗ ಇಲ್ಲಿ ನೋಡಿ ಚೆನ್ನಾಗಿ ನನ್ಗೆ ಈರುಳ್ಳಿ ಕೂಡ ಕೆಂಪಗಾಗಿದೆ ನೋಡಿ. ಅರಶಿನ ಪುಡಿ ಹಾಕ್ತಾ ಇದ್ದೀನಿ, ಅವಾಗ್ಲೇ ಬೇಳೆಗೆ ಹಾಕ್ಬೇಕಾಯ್ತು, ಇದಕ್ಕೆ ಹಾಕ್ತಾ ಇದ್ದೀನಿ. ಒಂದ್ ಕಾಲ್ ಚಮಚ ಅರಶಿನ ಪುಡಿ, ನಾನು ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ ಒಂದ್ ಚಮಚ, ಹಸಿಮೆಣಸಿನ್ಕಾಯಿನೂ ಹಾಕಿದೀವಿ ಒಂದ್ ಚಮಚ, ಸಾಂಬಾರ್ ಪುಡಿ ಹಾಕಿದ್ದೀನಿ. ಇವಾಗ ಇಲ್ಲಿ ಏನು ಚೆನ್ನಾಗಿ ಮಸ್ತಿಕೊಂಡಿದ್ದೀನಿ, ಇದನ್ನ ಹಾಕೋಣ. ಸಾಕು, ರುಚಿಗೆ ತಕ್ಕಷ್ಟು ಉಪ್ಪು. ಅಲ್ಲೇ ಉಪ್ಪು ಇಲ್ಲಿ ಹುಡುಕ್ತಾ ಇದ್ದೀನಿ. ರುಚಿಗೆ ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಗಟ್ಟಿಗೆ ಇರಬೇಕು, ತುಂಬ ತೆಳಗ್ ಬೇಡ. ಸಾಕು, ನೀರೇನು ಬೇಡ, ನಾನೊಂದು ಸ್ವಲ್ಪನೂ ನೀರು ಸೇರಿಸಿಲ್ಲ. ಬೇಯಲಿ, ಬೆಂದ್ಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ ನೋಡಿ. ಚೆನ್ನಾಗಿ ಬೆಂದಿದೆ ಕೂಡ, ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿ ತಿರುಗಿಸ್ಕೊಂಡು ಕೆಳಗೆ ಕೇಳಿಸ್ಬಿಡ್ತೀನಿ. ಇದನ್ನು ಆಯ್ತು, ಇದು ಕೆಳಗಡೆ ಇಟ್ಬಿಟ್ಟು ಇವಾಗ ಎಣ್ಣೆ ಕಾಯ್ಕೆ ಇಟ್ಕೊಂತೀನಿ. ಎಣ್ಣೆ ಕಾಯ್ಕೆ ಇಟ್ಬಿಟ್ಟು ಈ ಕಡೆ ಬಂದ್ರೆ ಇಲ್ಲಿ ಮೈಸೂರು ಬೋಂಡಾ ಮಾಡೋಕ್ಕೆ ನಾನು ಒಂದ್ ಬಟ್ಲು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಒಂದ್ ಬಟ್ಲು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸೋಡಾ, ಅಡಿಗೆ ಸೋಡಾ ಹಾಕ್ಬೇಕು. ಅಡಿಗೆ ಸೋಡಾ ಹಾಕ್ಲಿಲ್ಲ ಅಂದ್ರೆ ಅದು ಉಬ್ಬಿ ಬರಲ್ಲ, ಗಟ್ಟಿ ಆಗ್ಬಿಡುತ್ತೆ. ಒಂದ್ ಕಾಲು ಚಮಚದಷ್ಟು ಅಡಿಗೆ ಸೋಡಾ ಹಾಕೊಂಡಿದ್ದೀನಿ, ಹಾಕ್ಬಿಟ್ಟು ಒಂದ್ ಕಾಲು ಚಮಚ ಹುಳಿ ಮೊಸರು ಹಾಕೋತಾ ಇದ್ದೀನಿ. ಆಳೆ ಎರಡು ದಿನದಿತ್ತು, ಹುಳಿ ಮೊಸರು ಹಾಕಿ ಎಲ್ಲ ಚೆನ್ನಾಗೆ ಕಲ್ಸ್ಕೊಳ್ಳೋಣ. ಹಾಕಿದ್ದೀನಿ ಕೂಡ, ಅದಕ್ಕೊಂದ್ ಸ್ವಲ್ಪ ಇವಾಗ ನೀರು ಎಷ್ಟು ಬೇಕಷ್ಟು ಹಾಕೊಂಡು ಸ್ವಲ್ಪ ಕಲ್ಸ್ಕೊಳ್ಳೋಣ. ಅದು ಗಟ್ಟಿ ಕಲ್ಸ್ಬಾರ್ದು, ತೋರಿಸ್ತೀನಿ ನಿಮಗೆ ಕೂಡ. ಎಲ್ಲ ಕಲ್ಸ್ಕೊಳ್ಳೋಣ, ನಾವು ಉದ್ನೋಡೆಗೆ ಮಾಡ್ಕೋತೀವಲ್ಲ ಆ ತರ ಅಲ್ತಿಲಿ ಕಲ್ಸ್ಕೊಳ್ಳೋಣ. ಇನ್ನೊಂದ್ ಸ್ವಲ್ಪ ಎಷ್ಟು ಬೇಕಷ್ಟು ನೀರು ಹಾಕೊಂಡು ಕಲ್ಸ್ಕೊಳ್ತೀನಿ. ಆಮೇಲೆ ಒಂದ್ ಸ್ವಲ್ಪ ಹಾಕೊಳ್ಳೋಣ ಅವನ್ನೆಲ್ಲ. ತುಂಬಾ ಚೆನ್ನಾಗಿರುತ್ತೆ ಕೂಡ, ಸ್ವಲ್ಪ ನೋಡ್ಬೋದಲ್ಲ ಮಾಡ್ತಾ ಇರೋದು. ಒಂದ್ ಸ್ವಲ್ಪನೇ ನೀರ್ ಹಾಕೊಂಡು ಸ್ವಲ್ಪ ತೆಳ್ಳಗೆ ಕಲ್ಸ್ಕೊಳ್ಳೋಣ. ತುಂಬಾ ತೆಳ್ಳಗಲ್ಲ, ಕೈ ಅಂಟಿಸ್ಬೇಕು ಚೆನ್ನಾಗಿ. ಹಾಲ್ತಿಲಿ ಗಟ್ಟಿ ಕಲ್ಸ್ಕೊಂಡ್ರೆ ಆ ಬೂಂಡ ಗಟ್ಟಿ ಆಗ್ಬಿಡುತ್ತೆ. ಚೆನ್ನಾಗಿ ಕಲ್ಸ್ಕೊಳ್ಳೋಣ. ಅದನ್ನ ಕಲಸಿ ಚೆನ್ನಾಗಿ ಪಟಾಯಿಸ್ಕೊಬೇಕು, ಒಂದ್ ಮೂರ್ ನಾಲ್ಕು ನಿಮಿಷ ಪಟಾಯಿಸ್ಕೊತೀನಿ ಕೂಡ. ಚೆನ್ನಾಗಿ ಕಲ್ಸ್ಕೊತೀನಿ, ತೋರಿಸ್ತೀನಿ ನಿಮ್ಗೆ ನೋಡಿ. ಚೆನ್ನಾಗೆ ಪಟಾಯಿಸ್ಕೋಬೇಕು, ಬೆಳೆ ಫ್ರೆಶ್ ಉಬ್ಬಿ ಚೆನ್ನಾಗೆ ಬರುತ್ತೆ ನಿಮ್ಗೆ. ಇವಾಗ ನೋಡಿ ಎಲ್ಲ ನೋಡಿ, ಈ ಅಳತೆ ಇದ್ರೆ ಸಾಕು, ಚೆನ್ನಾಗಿ ಪಟಾಯಿಸ್ಕೊಂಡಿದ್ದೀನಿ ಕೂಡ. ಈ ತರ ಚೆನ್ನಾಗಿ ಕಲ್ಸೋದ್ರಿಂದ ಚೆನ್ನಾಗೆ ಹೂ ತರ ಬರುತ್ತೆ, ಚೆನ್ನಾಗೆ ಗಟ್ಟಿ ಆಗಲ್ಲ. ಇವಾಗ ನಾವೇನೇನು ಹೆಚ್ಚಿಕೊಂಡಿದ್ದೀನಿ ಅದನ್ನೆಲ್ಲ ಹಾಕೊಳ್ಳೋಣ. ತುಂಬಾ ರುಚಿ ಇರುತ್ತೆ, ಚೆನ್ನಾಗಿರುತ್ತೆ ಕೂಡ. ಬರಿದೆ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಎಲ್ಲ ಒಂದೊಂಚೂರು ಹಾಕೊಳ್ಳೋಣ. ಇವಾಗ ಇಲ್ಲಿ ಜೀರಿಗೆ ಹಾಕೋತಾ ಇದ್ದೀನಿ ಒಂದು ಚಮಚ, ಶುಂಠಿ ಸಣ್ಣ ಕಟ್ ಮಾಡಿದೀನಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕಾಯಿ ಚೂರು, ಇದಿಷ್ಟು ಹಾಕೊಳ್ಳೋಣ. ರುಚಿ ಚೆನ್ನಾಗಿರುತ್ತೆ, ಹಾಕೊಂಡು ಕಲ್ಸ್ಕೊಂತೀನಿ ಕೂಡ. ಮೆಣಸಿನ್ಕಾಯಿ ಜಾಸ್ತಿ ಆಯ್ತು, ಒಂಚೂರು ಕಮ್ಮಿ ಮಾಡ್ಕೋತೀನಿ, ಸ್ವಾತಿ ತಿಂತಾಳೆ ಅಂತ. ಹಾಕೊಂಡು ಇಷ್ಟು ಚೆನ್ನಾಗಿ ಕಲಸಿ ಇಕ್ಕೊಳ್ಳೋಣ. ಒಂದ್ ಎರಡು ನಿಮಿಷ ಚೆನ್ನಾಗಿ ಕಲ್ಸ್ಕೊಂಡ್ ಬರ್ತೀನಿ.
ಎಣ್ಣೆ ಕೂಡ ಕಾದಿದೆ, ಇವಾಗ ಬಿಡೋಣ. ಚೆನ್ನಾಗಿ ಒಂದು 5 ನಿಮಿಷ ಅಷ್ಟೇ ಕಲ್ಸ್ಕೊಂಡು ಇಟ್ಕೊಂಡಿದ್ದೆ ನೋಡಿ, ಆಗಿದೆ ಕೂಡ. ಒಂದೊಂದೇ ಒಂದೊಂದೇ ಒಂಚೂರು ಕೈ ಒದ್ದೆ ಮಾಡಿಕೊಂಡು ಬಿಡ್ತೀನಿ. ಈ ಇಷ್ಟು ಅಳತೆಲಿ ಇದ್ರೆ ಚೆನ್ನಾಗಿರುತ್ತೆ, ತುಂಬ ತೆಳ್ಳಗೆ ಬೇಡ, ಇಷ್ಟಿರಲಿ. ಬಿಡ್ತಾ ಇದ್ದೀನಿ ಕೂಡ, ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ನೋಡಿಕೊಂಡು ಬಿಡೋಣ. ಒಂಚೂರು ಒದ್ದೆ ಮಾಡ್ಕೊಂಡು ಕೈನ ಬಿಡ್ತಾ ಇದ್ದೀನಿ. ಉರಿ ಸಣ್ಣ ಮಾಡ್ಕೊಳ್ಳೋಣ, ಒಂಚೂರು ಉರಿ ಜಾಸ್ತಿ ಆಗೋಯ್ತು. ಅಂಟ್ಕೊಳ್ಳಲ್ಲ, ಏನ್ ತೊಂದರೆ ಇಲ್ಲ. ಉರಿ ಸ್ಲೋಲೇ ಇಟ್ಕೊಂಡಿದ್ದೀನಿ ಕೂಡ. ಒಂದೊಂದಾಯ್ತವೆ, ಅದೇ ಆಯ್ತು ಎರಡು ಮೂರು. ನೋಡಿ ಸೋಡಾ ಹಾಕಿರೋದ್ರಿಂದ ಚೆನ್ನಾಗಿ ಉಬ್ಬಿ ಕೂಡ ಬರ್ತಾ ಇದೆ, ಕಾಣಿಸ್ತಾ ಇರ್ಬೋದು ನಿಮ್ಗೆ. ಹಾ ಚೆನ್ನಾಗೂ ಬರುತ್ತೆ, ಒಳಗಡೆ ಕೂಡ ತೋರಿಸ್ತೀನಿ ನಿಮ್ಗೆ. ಈ ಮೈಸೂರು ಬೋಂಡಕ್ಕೆ ಒಂಚೂರು ಸೋಡಾ ಬೇಕೇ ಬೇಕು, ಆಮೇಲೆ ಕಲ್ಸೋದ್ರ ಮೇಲೆ ಹೋಗುತ್ತೆ ಅಷ್ಟೆ. ಬೇಯಿಸ್ಕೊಳ್ಳೋಣ, ಒಂದೆರಡು ನಿಮಿಷ ಸಿಮ್ಮೇಲಿಕ್ಕಿ ಬೇಯಿಸ್ಕೊಳ್ಳೋಣ. ಒಳಗೆಲ್ಲ ಕ್ಲೀನಾಗಿ ಬೇಯುತ್ತೆ ನೋಡಿ, ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಕೂಡ. ಸಣ್ಣ ಉರಿಲೇನೆ ಆಗಿದೆ. ಸೂಪರ್ ಸೂಪರ್ ಆಗಿ ಬಂದ ಉಬ್ಬಿ ಚೆನ್ನಾಗಿ. ಏನು ಅಲ್ಲಿ ಚಪಾತಿ ಏನಿದು ಇಲ್ಲಿ ಒಂದು ಸ್ವಲ್ಪ ಚಪಾತಿ ಇವ್ರಿಗೆ, ಏನಮ್ಮ ಅನ್ನ ತಿನ್ನೋದು ಪಪ್ಪಿಗೆ ಚೆನ್ನಾಗಿರುತ್ತೆ, ಇದು ಮಾಡು ಅಂದ್ರು. ಒಂದು ಸ್ವಲ್ಪ ಚಪಾತಿ ಮಾಡ್ತಾ ಇದ್ದೀನಿ ಕೂಡ, ಅದೇನು ತೋರಿಸಿಲ್ಲ. ಹಾಂ, ಇನ್ನೊಂದು ಹಬ್ಬ ಆಮೇಲೆ ಹಾಕ್ಬಿಟ್ಟು ತೋರಿಸ್ತೀನಿ ಬಾವು. ನೋಡಿ ಪಾಯಸ ಕೂಡ ಗಟ್ಟಿಗಾಗಿದೆ, ಕಡಲೆಬೇಳೆ ಪಾಯಸ. ನೀನ್ ತಿನ್ನು ನಿಜ. ಉಪ್ಪಿನಕಾಯಿನೂ ಕೂಡ ಇಟ್ಟಿದ್ದೀನಿ ನಾನು. ಒಂಚೂರು ತುಪ್ಪ ಹಾಕಿದ್ರೆ ಅನ್ನಕ್ಕೆ ಈ ಸಾರಿಗೆ ತುಂಬ ರುಚಿ ಇರುತ್ತೆ. ಹಾ ಎಲ್ಲ ಇಟ್ಕೊಂಡಿದ್ದೀನಿ, ಇಷ್ಟು ನಾನು ಒಬ್ಳೆ ತಿನ್ನಕ್ಕಾಗಲ್ಲ. ನಾನ್ ತಿನ್ನಿ ಮಿಕ್ಕಿ ಸುಹಾಸ್ಗೆ ಕೊಡ್ತೀನಿ. ನಾನು ತಿನ್ನೋದೇ ಇಲ್ಲ, ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ. ನಾನು ಏನ್ ಬೇಕು ಮಾತ್ರ ಅದರಿಂದ ತಿನ್ನೋದು, ಚಪಾತಿ ಮಾತ್ರ. ರಾಜು ಹೆಂಡ್ತಿ ತಿನ್ಬಿಟ್ಟು ಗಂಡನ್ ಕೊಡ್ತೀನಿ ಅಂದ್ರೆ ಉಗಿತಾರ? ಗಂಡನ್ ಏನ್ರಿ ಎಂದ್ರೆ ತಿನ್ಬೇಕು ಹೆಂಡ್ತಿ. ಫಸ್ಟ್ ನಾನ್ ಸ್ವೀಟ್ ತಿಂತೀನಿ. ಚೂರು ಸಿಹಿ ಕಮ್ಮಿ ಇದೆ, ಆದ್ರೆ ಒಂಥರ ಮೈಲ್ಡ್ ಆಗಿ ಸಖತ್ತಾಗಿದೆ ಪಾಯಸ. ಉಪ್ಪು ಹೇಳ್ತೀನಿ ಚಪಾತಿಗೆ. ಸಖತ್ತಾಗಿ ಬಂದಿದೆ ಇದು. ನಮ್ಮ ಮನೇಲಿ ಎಲ್ಲಾರ್ಗು ಇಷ್ಟ, ಅದಕ್ಕೆ ಚಪಾತಿ ದೋಸೆ ಎಲ್ಲ ತಿಂತಾರೆ. ನಾನು ಬೆಳಿಗ್ಗೆ ಚಿತ್ರಾನ್ನ ಮಾಡಿದ್ದೆ, ಅದೇ ಒಂಚೂರು ಗೊಜ್ಜಿತ್ತು ಕಲಿಸ್ದೆ ಅಷ್ಟೆ, ಅದ್ರ ರೆಸಿಪಿ ಏನು ತೋರಿಸಿಲ್ಲ. ಎಲ್ಲಕ್ಕಿಂತ ಮೈಸೂರು ಬೋಂಡ ನಿಜ ಚೆನ್ನಾಗಿ ಬಂದಿದೆ, ಒಂದ್ ಮಾತಿಲ್ಲ, ಸೂಪರ್ ಸೂಪರ್. ಒಂಚೂರು ಅನ್ನನ ತಿನ್ಬಿಡ್ತೀನಿ. ನನಗೆ ತುಪ್ಪ ಅನ್ನ ಇದನ್ನೇ ಭಾಳ ಇಷ್ಟ, ಅಂತ ಸಾರಿಗೆಲ್ಲ ತುಪ್ಪ ಇದನ್ನೇ ಸಖತ್ತು ರುಚಿ.
ನಾವು ಹೇಳ್ಬೇಕು ಅಂದ್ರೆ ಅನ್ನ ತಿಂದೆ ತಿಂದೆ ಅಷ್ಟಪ್ಪಾಗಿರೋದು ಜಾಸ್ತಿ ನಮ್ಗೆ ಇಷ್ಟ ಅನ್ನ. ಸಖತ್ತಾಗಿ ಬಂದಿದೆ. ಏನ್ ಗೊತ್ತಾ, ಇದನ್ನೆಲ್ಲ ನಾವು ಜಾಸ್ತಿ ಮನೇಲೆ ಮಾಡೋದು. ನಾವು ಆಚೆ ಕಡೆ ಹೋಗಿ ಏನೋ ತಿನ್ನಲ್ಲ. ನೀವು ಕೇಳಿ, 6 ತಿಂಗಳು 3 ತಿಂಗಳು 6 ತಿಂಗಳಾದ್ರೆ ಒಂದ್ ಗೋಬಿ ಮಂಚೂರಿ ತಿನ್ನಲ್ಲ, ಒಂದ್ ಮಸಾಲ ಪುರಿ ತಿನ್ನಕ್ ಹೋಗಲ್ಲ. ನಾವು ಕೂಡ ಏನ್ ಕೊಂದ್ಕು ಹೋಟ್ಲಗ ಏನ್ ತಿನ್ನಕ್ಕೂ ಹೋಗಲ್ಲ. ನಾವು ಅದಕ್ಕೆ ಮನೇಲೆ ಮಾಡ್ಕೊ ತಿಂತೀವಿ. ಮನೇಲೆ ಸುಲಭ ಕೂಡ ಮಾಡ್ಕೋಬಹುದು ನೋಡಿ. ಈ ತರ ಎಲ್ಲ ಮಾಡ್ಕೊಳ್ಳಿ, ನಿಜ ಎಲ್ಲಾರ್ಗು ಇಷ್ಟ ಆಗುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ನನಗ್ ಸಪೋರ್ಟ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ನಾಳೆ ಸಿಗ್ತೀನಿ. ಬಾಯ್. ಏನ್ ಮಾಡ್ತಾನ ಅವನು? ಬಜ್ಜಿ ಬೊಂಡ ತಿಂತ ಇದ್ದೇನು, ಕಾಯ್ತಾವನೆ ಕೊಡು ಅಂತ.